ನಾನು ಪ್ರಕಾಶಾಚಾರ್ಯ ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಿ ಈಗಾಗಲೇ ನಮ್ಮ 16ನೇ ವಾರ್ಡ್ನ ಕೆಎಸ್ ರಾಜೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಕೋಟೆ ಮರೆಮ ಜೋತಮಿತ್ರಮಂಡಲ ತಂಡವನ್ನು ನಾವು ಒಂದು ರಚನೆ ಮಾಡಿ ಈಗಾಗಲೇ ನಮ್ಮ ವಾರ್ಡಿಗೆ ನಾವು ಸ್ಯಾನಿಟೈಸರ್ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇದರಿಂದ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಅದು ಸುಮಾರು ಸಾಯಂಕಾಲವರೆಗೆ ನಾವು ನಡೆಸ್ತಾ ಇದ್ದೀವಿ ಅದನ್ನು ಕಾರ್ಯಕ್ರಮ ಇದೊಂದು ಕಾರ್ಯಕ್ರಮದಲ್ಲಿ ಏನು ಅಂತ ಹೇಳಿದರೆ ನಮಗೆ ಮುಖ್ಯವಾಗಿ ಮನೆಗಳಲ್ಲಿ ಎಲ್ಲರೂ ಅವರು ರಕ್ಷಣೆಯಲ್ಲಿರ್ತಾರೆ ಆದರೆ ನಮ್ಮ ವಾರ್ಡ್ನ ಯಾವುದೇ ಒಂದು ಆ ಕಡೆ ಈ ಕಡೆ ಭಾಗದಲ್ಲಿ ಯಾವುದೇ ಕೊರೋನಾ ಮಹಾಮಾರಿಯ ವಿಚಾರ ಬಂದರಲ್ಲಿ ನಮಗೆ ಸೇಫ್ಟಿ ಮಾಡೋದಕ್ಕೋಸ್ಕರ ನಾವು ಈ ಸ್ಯಾನಿಟೈಸರ್ ಕಾರ್ಯಕ್ರಮವನ್ನು ನಾವು ಅದೇ ರೀತಿ ಈಗಾಗಲೇ ಮಡಿಕೇರಿ ನಗರದಲ್ಲಿ ಎಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮಗಳ ಆಗಿ ಯಶಸ್ವಿ ಆಗಬೇಕು ಅಂತೇಳಿ ನನ್ನೊಂದು ಅಭಿಲಾಷೆ ಅದೇ ರೀತಿ ಎಲ್ಲ ಕಡೆ ಆಗಿ ನಮಸ್ತೆ, ನಾನು ರಾಜೇಶ್ ಎಲ್ಲಪ್ಪ, 16th ವಾರ್ಡ್ನ ನಗರಸಭಾ ಸದಸ್ಯನಾಗಿದ್ದೀನಿ. ಈ ವಾರ್ಡಿನ 16ನೇ ವಾರ್ಡ್ನಲ್ಲಿ ನಮ್ಮ ಕುಂದರಮಠ ಕೋಟೆ ಮಾರಿಯಮ್ಮ ದೇವಸ್ಥಾನ ಸಮಿತಿಯ ಸದಸ್ಯರು ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ಇಡೀ ವಾರ್ಡ್ನಲ್ಲಿ ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳನ್ನು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ 6ವರೆಗೆ ನಾವು ಪ್ರಾರಂಭ ಮಾಡಿದ್ದೇವೆ, ಈಗಾಗಲೇ ಅರ್ಧ ವಾರ್ಡ್ನ ಮುಗಿಸಿದ್ದೇವೆ. ಈ ದಿನ ಸಂಜೆ ಒಳಗಡೆ ಪೂರ್ತಿ ವಾರ್ಡ್ನ ಮುಗಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ನಾನು ನಗರದ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಮನೆಯಿಂದ ಯಾರೂ ಹೊರಗಡೆ ಬರಬೇಡಿ. ಕೊರೋನಾ ಅಂತ ಒಂದು ಮಹಾಮಾರಿ ಭಾಳ ಆಘಾತಕಾರಿಯಾಗಿ ಬೆಳೀತಂತ ಈ ಸಂದರ್ಭದಲ್ಲಿ ಮಾನ್ಯ ಎಲ್ಲ ನಮ್ಮ ನಾಗರಿಕರು ಮನೆ ಒಳಗಡೆ ಇದ್ದುಕೊಂಡು ನಮ್ಮ ಜಿಲ್ಲಾಡಳಿತಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಹೇಳ್ಕೊಳ್ತೇನೆ. ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಕೊಡಗಿನ ಜನತೆಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ವಾರ್ಡಿನಿಂದ ನಮ್ಮ ವಾರ್ಡ್ ನಂಬರ್ 16 ಇಲ್ಲಿ ಇವತ್ತು ಸ್ಯಾನಿಟೈಸಿಂಗ್ ನಡೀತಾ ಇದೆ. ಕೊಡಗಿನಲ್ಲಿ ಈ ಮಹಾಮಾರಿ ಕೊರೋನಾ ಎಂಬುದು ಬಹಳವಾಗಿ ಹರಡುತ್ತಿದೆ. ಅದರಿಂದ ಎಲ್ಲರೂ ಜನರು ಭಯಭೀತರಾಗಿದ್ದಾರೆ ಹಾಗೂ ಹೊರಗೆ ಬರಲಿಕ್ಕೂ ಹೆದರ್ತಾ ಇದ್ದಾರೆ. ಅದರಿಂದ ಇವತ್ತಿನ ದಿವಸ ನಮ್ಮ ಏರಿಯಾದವರು ಈ ಸ್ಯಾನಿಟೈಸಿಂಗ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಇದರಿಂದ ನಾನು ಕೇಳ್ಕೊಳ್ಳೋದೇನೆಂದರೆ ಇದೇ ರೀತಿ 23 ವಾರ್ಡಲ್ಲೂ ಕೂಡ ಇದೇ ಥರ ಸ್ಯಾನಿಟೈಸೇಷನ್ ನಡೆಸಿದರೆ ಎಲ್ಲರಿಗೊಂದು ಧೈರ್ಯ ಬರ್ತದೆ. ಆಮೇಲೆ ಎಲ್ಲರೊಂದು ಇದು ಈ ಒಂದು ಕೊರೋನಾ ಎಂಬ ಇದರಲ್ಲಿ ಈಗ ಯಾರು ಮುಂದೆ ಬಂದಿದ್ದಾರೆ ಈ ಕೆಲಸ ಕಾರ್ಯ ಕೈಗೊಳ್ಳಲಿಕ್ಕೆ ಅವರಿಗೆ ಕೈ ಜೋಡಿಸಿ ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪೂನಂ ಸುನೀಲ್. ನಾಡಿನ ಜನತೆಗೆ ನಾವು ಈಗ ಕೊರೋನಾ ಮಹಾಮಾರಿಯ ಒಂದು ಭೀಕರತೆಯನ್ನು ನೋಡಿ ಎಲ್ಲರೂ ಒಂದು ಭಯಭೀತರಾಗಿದ್ದಾರೆ. ಅದೇ ಇದರಲ್ಲಿ ನಾವು ಇವತ್ತು 14ನಲ್ಲಿ ನಾವು ರಾಜೇಶ್ ಜನಪ ಅವರ ನೇತೃತ್ವದಲ್ಲಿ ಯುವ ಮಿತ್ರ ಮಂಡಳಿಯ ಸರ್ವ ಸದಸ್ಯರು ಒಂದು ಯೋಚನೆ ಮಾಡಿ ನಮ್ಮ ಏರಿಯಾದಲ್ಲಿ ಒಂದು ಸ್ಯಾನಿಟೈಸರ್ ಆಗಬೇಕು ಮತ್ತು ಎಲ್ಲರಿಗೊಂದು ಸುರಕ್ಷತೆ ಕೊಡಬೇಕು ಒಂದು ನಿಟ್ಟಿನಲ್ಲಿ ನಮ್ಮ ಯುವ ಮಿತ್ರ ಮಂಡಳಿಯ ಸರ್ವ ಸದಸ್ಯರು ನಮ್ಮ ನಗರದ ಸದಸ್ಯರಾದ ರಾಜಶಾಲಪ್ಪರು ಜೊತೆಗೂಡಿ ಒಂದು ಏರಿಯಾವನ್ನು 14 ಸ್ಯಾನಿಟೈಸರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ನಾಗರಿಕರು ಮತ್ತು ನಮ್ಮ ಎಲ್ಲರೂ ಯುವ ಮಿತ್ರ ಮಂಡಳಿ ಸರ್ವ ಸದಸ್ಯರು ಇದಕ್ಕೆ ಜೊತೆಗೂಡಿ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಅದೇ ರೀತಿ ನಾಳೆ ಎಲ್ಲ 23 ವಾರ್ಡ್ಗಳಲ್ಲಿ ಸರ್ 22 ವಾರ್ಡಲ್ಲಿ ಇದೇ ಥರದ್ದು ಅವರವರ ಸ್ವಯಂ ಇಚ್ಛೆಯಿಂದ ಅವರವರ ವಾರ್ಡನ್ನು ಸ್ವಚ್ಛತೆ ಮಾಡಿ ಕೊರೋನಾವನ್ನು ದೂರಪಡಿಸಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ. ಕೊರೋನಾ ಓಡಿಸಿ ಈ ಮಹಾಮಾರಿಯನ್ನು ತಿಳಿಸಿಕೊಂಡಿದ್ದೀವಿ. ಡಿ ಸಿ ಜಗದೀಶ್ ಯುವಕಮಿತ್ರ ಮಂಡಳಿ ಸದಸ್ಯ. ನಾವು ಒಂದು 5 ತಂಡ ಮಾಡಿದ್ದೇವೆ. 5 ತಂಡದ್ದು ಒಂದೊಂದು ತಂಡ ಒಂದೊಂದು ಕಡೆ ಹೋಗಿ ಈ 14ನೇ ವಾರ್ಡ್ ಏನಿದೆ ನಮ್ಮ ಟೆಂಪಲ್ ಸರೌಂಡಿಂಗ್ ಏನಿದೆ ಇದರಲ್ಲಿ ಸ್ಯಾನಿಟೈಸಿಂಗ್ ಮಾಡ್ತಾ ಇದ್ದೇವೆ. ಅದೇ ಥರ ಎಲ್ಲ 23 ವಾರ್ಡ್ಗಳಲ್ಲಿ ಆದರೆ ತುಂಬ ಒಳ್ಳೆಯದು. ಕರೋನಾ ಮುಕ್ತ ಮಾಡಲಿಕ್ಕೆ ನಾವೇ ಮುಂದಾಗಬೇಕು. ಆ ಥರ ಮಾಡಿದರೆ ಎಲ್ಲ ವಾರ್ಡ್ಗಳಲ್ಲೂ ಮಾಡಿದರೆ ತುಂಬ ಉಪಯುಕ್ತ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಈ ಯುವಕ ಮಿತ್ರ ಮಂಡಳಿ ಯಾವುದೇ ಕೆಲಸಕ್ಕೂ ಹಿಂಜರಿಯೋದಿಲ್ಲ. ಎಲ್ಲರೂ ಬಂದು ಒಗ್ಗಟ್ಟಿನಿಂದ ಸೇವೆ ಸಲ್ಲಿಸ್ತಾರೆ. ಇದರಿಂದ ನಮಗೊಂದು ಜನಬಲನೇ ಇದೆ, ಅಂದರೆ ನಮ್ಮ ಯುವಕ ಮಿತ್ರ ಬಲನೇ ಇದೆ ಇದರಲ್ಲಿ. ಸಂತೋಷ್ ನಾಗರಾಜ್, ಯುವಕ ಮಿತ್ರ ಮಂಡಳಿ ಅಧ್ಯಕ್ಷರು.